ನಮಸ್ಕಾರ ಗೆಳೆಯರೆ ಅಂಕುರ್ ಫಾರ್ಮ್ ರಿಪ್ಪನ್ಪೇಟೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಸುಸ್ವಾಗತ ಸುಮಾರು ದಿವಸದ ನಂತರ ವಿಡಿಯೋ ಹಾಕ್ತಾಯಿದ್ದೀನಿ ಇವತ್ತು ಆಗಸ್ಟ್ ಹದಿನೈದು ನಿಮ್ಮೆಲ್ಲರಿಗೂ ನಮ್ಮ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ಇವತ್ತಿನ ದಿನದಂದು ನಾನು ಒಂದು ವಿಶಿಷ್ಟವಾದ ಒಂದು ಭಾಳ ರೇರ್ ಒಂದು ತಳಿಯ ಬಗ್ಗೆ ಒಂದು ಸಿಟ್ರಸ್ ತಳಿಯ ಬಗ್ಗೆ ಲಿಂಬೆ ಜಾತಿಯ ತಳಿಯ ಬಗ್ಗೆ ಮಾಹಿತಿ ಕೊಡ್ತೇನೆ ಇದು ಫಿಂಗರ್ ಲೈಮ್ ಅಂತ ಹೇಳಿ ಇದು ಮೂಲತಃ ಆಸ್ಟ್ರೇಲಿಯಾ ದೇಶದ ನೇಟಿವ್ ತಳಿ ಇದು ಇದಕ್ಕೆ ಫಿಂಗರ್ ಲೈಮ್ ಅಂತ ಹೇಳ್ತಾರೆ ಸಿಟ್ರಸ್ ಆಸ್ಟ್ರೇಲಿಯನ್ಸಿಕಾ ಅಂತ ಹೇಳಿ ಇದರ ಬೊಟ್ಯಾನಿಕಲ್ ನೇಮ್ ಇದು ಇದು ಭಾಳ ಒಂದು ಒನ್ ಆಫ್ ದಿ ಕಾಸ್ಟ್ಲಿಯೆಸ್ಟ್ ಫ್ರೂಟ್ ಅಂತ ಹೇಳ್ತಾರೆ ಇದಕ್ಕೆ ಇದು ನಿಮಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಕೆ ಜಿಗೆ ಭಾರತೀಯ ಕರೆನ್ಸಿಯಲ್ಲಿ ರುಪೀಸ್ ಫೈವ್ ಥೌಸಂಡ್ ಟು ಟ್ವೆಂಟಿ ಥೌಸಂಡ್ ಪರ್ ಕೆಜಿ ಎಲ್ಲ ಇದೆ ಇನ್ನೂ ಜಾಸ್ತಿಯೂ ಇದೆ ಕ್ವಾಲಿಟಿ ಮತ್ತು ಕಲರ್ ಹೊಂದ್ಕೊಂಡು ಇದರ ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಇದೊಂದು ಸಣ್ಣ ಉದ್ದ ಫಿಂಗರ್ ಲೈಮ್ ಅಂತ ಹೇಳೋ ಹೆಸರೇ ಸಜೆಸ್ಟ್ ಮಾಡೋ ಹಾಗೆ ಒಂದು ಸಣ್ಣ ಸೈಜ್ ತೊಂಡೆಕಾಯಿ ಶೇಪ್ ಬರುತ್ತೆ ನಮ್ಮಲ್ಲಿ ಇವತ್ತಿನ ವಿಡಿಯೋ ಮಾಡೋ ಇನ್ನೊಂದು ಉದ್ದೇಶ ಅಂದರೆ ಇದು ನಮ್ಮಲ್ಲಿ ಈಗ ಸಾಧಾರಣ ಮೂರು ವರ್ಷದ ಗಿಡ ಇದು ಮೂರು ವರ್ಷದ ಗಿಡದಲ್ಲಿ ಈ ಸತಿ ಫಸ್ಟ್ ಟೈಮ್ ಫ್ಲವರೇ ಆಗಿ ಫ್ರೂಟ್ ಸೆಟ್ ಆಗಿ ಅದನ್ನು ಹಾರ್ವೆಸ್ಟ್ ಮಾಡ್ತೀನಿ ಅದನ್ನು ಕೊಯ್ದು ಅದನ್ನು ಫಸ್ಟ್ ಟೈಮ್ ನೋಡೋದು ನಾವು ಕೂಡ ಕಣ್ಣಾರೆ ನೋಡೋದು ಯೂಟ್ಯೂಬ್ ವೀಡಿಯೋದಲ್ಲೆಲ್ಲ ನೋಡಿದ್ದೀನಿ ಹೆಂಗಿರುತ್ತೆ ಅಂಥೇಳಿ ಆದರೂ ಒಂದು ಕುತೂಹಲ ನಮ್ಮಲ್ಲಿ ಹೆಂಗೆ ಬಂದಿದೆ ಅಂಥೇಳಿ ಇದು ನಿಮಗೆ ಕಾಣುವ ಹಾಗೆ ಪಿಂಕ್ ಪರ್ಲ್ ಅಂತ ಹೇಳಿ ಒಂದು ವೆರೈಟಿ ಇದು ನಾವು ಈ ಗಿಡಕ್ಕೆ ನೀವು ನಂಬ್ತಿರೋ ಬಿಡ್ತಿರೋ ಒಂದು ನಾಲ್ಕು ವರ್ಷದ ಹಿಂದೆ ಮೂರು ವರ್ಷದ ಹಿಂದೆ ಒಂದು ಗಿಡಕ್ಕೆ ಸಾಧಾರಣ ಆರು ಸಾವಿರ ಎಲ್ಲ ಆಗಿತ್ತು ನಮಗೆ ಒಂದು ಸಣ್ಣ ಪುಟ್ಟ ಗಿಡಕ್ಕೆ ಕಸಿ ಗಿಡ ಭಾಳ ಫ್ಯಾನ್ಸಿ ಸ್ಟಫ್ ಇದು ನಿಮಗೆ ನಾ ನಾರ್ಮಲ್ ನಮ್ಮ ಮಾರ್ಕೆಟಲ್ಲೆಲ್ಲ ಕಾಣೋಕ್ಕೆ ಸಿಗಲ್ಲ ನಿಮಗೆ ಇದರ ಹಣ್ಣನ್ನು ತೋರಿಸ್ತೀನಿ ಒಂದು ನಿಮಿಷ ಇದು ಪ್ರಪ್ರಥಮ ಹಣ್ಣು ನನ್ನ ಬೆರಳು ಇಡ್ತೀನಿ ನೋಡಿ ನಿಮಗೆ ಮ್ಯಾಚ್ ಆಗಲಿಕ್ಕೆ ಸಾಧಾರಣ ಒಂದೂವರೆ ಇಂಚಿದೆ ಸಾಧಾರಣ ಹಣ್ಣಿದು ಇದನ್ನು ಪ್ಲಕ್ ಮಾಡ್ತೀನಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಹಣ್ಣಾಗಿರ್ಬೋದು ಅಂದ್ಕೊಂಡಿದ್ದೀನಿ ನಾನು ನೋಡಿ ನಿಮಗೆ ಪಿಂಕ್ ಪರ್ಲ್ ಅಂತ ಹೇಳಿ ಈ ತಳಿಯ ಹೆಸರು ಒಳಗಡೆ ಪಿಂಕ್ ಇರುತ್ತೆ ಅಂತ ಹೇಳಿ ಅವರು ಕ್ಲೇಮ್ ಮಾಡಿರೋದು ನಾವು ಸುಮಾರು ಐದು ತಳಿಯನ್ನು ತರಿಸಿದ್ವಿ ಒಂದೊಂದು ಗಿಡಕ್ಕೆ ಸಾಧಾರಣ ಮೂರು ಸಾವಿರದಿಂದ ಹಿಡಿದು ಐದು ಆರು ಸಾವಿರದವರೆಗೆ ಆಗಿತ್ತು ನಮಗೆ ಆದರೂ ನೋಡೋಣ ಇದರ ಅಷ್ಟು ದುಡ್ಡು ಕೊಟ್ಟಿದ್ದಕ್ಕೆ ಇದು ವರ್ತಾ ಹೌದಾ ಇಲ್ವೋ ಅದನ್ನೆಲ್ಲ ನಾನು ಮುಂದಿನ ಹಂತದಲ್ಲಿ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಈ ಫಿಂಗರ್ ಲೈಮ್ ಅನ್ನುವಂಥದ್ದು ನಾನು ಹೇಳ್ದಂಗೆ ಆಸ್ಟ್ರೇಲಿಯಾ ದೇಶದ ನೇಟಿವ್ ತಳಿ ಇದ್ರೂ ಒಳಗಡೆ ಕಟ್ ಮಾಡಿ ನಾನು ಮುಂದಿನ ಹಂತದಲ್ಲಿ ತೋರಿಸ್ತೀನಿ ಇದು ಹೆಂಗಿರುತ್ತಂದರೆ ನಿಮಗೆ ಒಂಥರ ಸಣ್ಣ 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 ಮುತ್ತುಗಳ ಹಾಗೆ ಇರುತ್ತೆ ಅಂದರೆ ಮುತ್ತಿನ ಹಾಗೆ ನಮ್ಮ ದಾಳಿಂಬೆ ಬೀಜ ಸ್ವಲ್ಪ ದೊಡ್ಡದಿರುತ್ತಲ್ಲ ಅದೇ ಸ್ವಲ್ಪ ಸಣ್ಣದಿದ್ದರೆ ಹೇಗಿರುತ್ತೆ ಆ ಥರ ಇರುತ್ತೆ ಅದನ್ನು ಲೈಮ್ ಕೆ ವಿ ಆರ್ ಅಂತ ಹೇಳಿ ಕೂಡ ಹೇಳ್ತಾರೆ ಇದು ನಿಮಗೆ ಅದಕ್ಕೆ ಅಷ್ಟು ರೇಟ್ ಏನಕ್ಕೆ ಅಂದರೆ ಅದರ ಫ್ಲೇವರ್ ಮತ್ತು ಅದರ ಅಪಿಯರೆನ್ಸು ಭಾಳ ಒಂಥರ ಎಕ್ಸಾಟಿಕ್ ಫ್ಲೇವರ್ ಅದಕ್ಕೆ ಸಿಟ್ರಸ್ ಫ್ಲೇವರ್ ಪ್ಲಸ್ ಇದ್ರದೇ ಆದ ಒಂದು ಡಿಸ್ಟಿಂಕ್ಟ್ ಫ್ಲೇವರ್ ಇರುತ್ತೆ ಇದು ನಿಮ್ಮ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲೆಲ್ಲ ಗೋರ್ಮೆ ಫುಡ್ ಅಂತ ಹೇಳ್ತಾರಲ್ಲ ಅದರಲ್ಲಿ ಗಾರ್ನಿಶಿಂಗಿಗೆ ಯೂಸ್ ಮಾಡ್ತಾರಂತೆ ಪ್ಲಸ್ ಇದರ ಫ್ಲೇವರಿಂಗ್ಗೋಸ್ಕರನೂ ಕೆಲವು ಅಡುಗೆಗಳಲ್ಲಿ ಕೆಲವು ರೀತಿಯ ಖಾದ್ಯಗಳಲ್ಲೆಲ್ಲ ಯೂಸ್ ಮಾಡ್ತಾರಂತೆ ಇದನ್ನು ಅದೇ ನಿಮಗೆ ಈ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಕೆ ಜಿ ಹಣ್ಣಿನ ದರ ಸುಮಾರು ಐದು ಸಾವಿರ ಅಂದರೆ ನಾರ್ಮಲ್ ವೆರೈಟಿಗೆಲ್ಲ ಒಂದು ಐದು ಹತ್ತು ಸಾವಿರ ಎಲ್ಲ ಇರುತ್ತಂತೆ ಅಪ್ ಟು ಫಾರ್ಟಿ ಫಿಫ್ಟಿ ಎಲ್ಲ ಇರುತ್ತಂತೆ ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಕರೆಕ್ಟ್ ಮಾಹಿತಿ ಇಲ್ಲ ಇಂಡಿಯಾದಲ್ಲಂತೂ ಇದು ಕಮರ್ಷಿಯಲ್ ಆಗಂತೂ ಕಲ್ಟಿವೇಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಇದು ಇದೇ ಥರ ತುಂಬ ಫ್ಯಾನ್ಸಿ ಸ್ಟಫ್ ನಿಮಗೆ ನಾವು ಇದನ್ನು ಕೇರಳ ಮೂಲದ ಯಾವುದೋ ನರ್ಸರಿಯಿಂದ ಬಂದಿದ್ದು ನಮಗಿದು ಸಾಮಾನ್ಯ ನಾವು ಮೂರು ವರ್ಷದಿಂದ ಇದಕ್ಕೆ ಒಂದು ಗಿಡಕ್ಕೆ ಐದು ಸಾವಿರ ಆರು ಸಾವಿರ ಎಲ್ಲ ಕೊಟ್ಟು ತಂದಿದ್ವಿ ಅಷ್ಟು ಕಾಸ್ಟ್ಲಿ ಇದೆ ಪ್ಲಸ್ ಇದು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ನಾನು ಹೇಳ್ದಂಗೆ ಭಾಳ ರೇಟ್ ಇರೋದ್ರಿಂದ ಆಸ್ಟ್ರೇ ಆಸ್ಟ್ರೇಲಿಯಾದಲ್ಲೆಲ್ಲ ಇದನ್ನು ಆಗಿ ಬೆಳಿತಾರಂತೆ ಅದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ ಏಷ್ಯಾಕ್ಕೆ ಇಂಡಿಯಾಕ್ಕೆಲ್ಲ ಅಲ್ಲಿಂದನೇ ಬರೋದು ಸಾಮಾನ್ಯವಾಗಿ ನಮ್ಮ ವೆದರಿಗೆ ಬರುತ್ತಾ ಇಲ್ಲ ಅಂತ ಒಂದು ನಮಗೆ ಡೌಟ್ ಇತ್ತು ಹೆದರಿಕೆ ಇತ್ತು ಆದರೆ ಫಸ್ಟ್ ಟೈಮು ನಮಗೆ ಬಂದಿದೆ ಹಣ್ಣು ಬಂದಿದೆ ನೋಡೋಣ ಇದನ್ನು ಮುಂದಿನ ಹಂತದಲ್ಲಿ ನಿಮಗೆ ಇದನ್ನು ಕಟ್ ಮಾಡಿ ನಾವು ಯೂಟ್ಯೂಬ್ನಲ್ಲೆಲ್ಲ ವೀಡಿಯೋ ನೋಡಿದ್ದೀವಿ ಹೇಗೆ ಕಟ್ ಮಾಡೋದು ಹೆಂಗೆ ಓಪನ್ ಮಾಡೋದು ಅಂಥೇಳಿ ಇದು ನಿಜವಾಗಿಯೂ ಈ ಫ್ಯಾನ್ಸಿ ಫ್ಯಾನ್ಸಿ ಸ್ಟಫ್ ಆ ಫ್ಯಾನ್ಸಿ ಹೆಸರಿಗೆ ಫ್ಯಾನ್ಸಿ ಪ್ರೈಸಿಗೆ ಇದು ವರ್ತಾ ಹೌದಾ ಇಲ್ಲವ ಅಂತ ನಾನು ಮುಂದಿನ ಹಂತದಲ್ಲಿ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಸುಮಾರು ಹಣ್ಣು ಬಂದಿದೆ ಈ ಸತಿ ಫಸ್ಟ್ ಟೈಮು ಇಳಿದಿದೆಲ್ಲ ಹೋದ್ ಸತಿ ಒಂದು ಸೆಕೆಂಡ್ ಇಯರಲ್ಲಿ ಒಂದು ಸಣ್ಣ ಸೈಜು ಹೂವೆಲ್ಲ ಬಂದು ಸೆಟ್ ಆಗಲಿಲ್ಲ ಇಷ್ಟು ದೊಡ್ಡ ಹಣ್ಣಾಗಿ ಡೆವಲಪ್ ಆಗಲಿ ಉದ್ರು ಹೋಯಿತು ಸೊ ಈ ವರ್ಷ ಬಂದಿದೆ ಮುಂದಿನ ಹಂತದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ ಈ ಹಣ್ಣಿನ ಬಗ್ಗೆ